ಡಿಕೆಶಿ ಮೇಲೆ ದಾಖಲಾಗಿದ್ದ ಸಿಬಿಐ ಕೇಸ್ ಕಾನೂನು ಬಾಹಿರ ವಿಪಕ್ಷ ನಾಯಕರ ಹೇಳಿಕೆಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಪಕ್ಷಗಳನ್ನು ಮುಗಿಸುವ ಸಂಚನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಯಾರ್ಯಾರು ಇವರಿಗೆ ಥ್ರೆಟ್ ಅನ್ನಿಸ್ತಾರೋ ಅವರ ಮೇಲೆ ಇಡಿ ಐಟಿ ಇತರ ಅಸ್ತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಡಿಕೆ ಸಾಹೇಬ್ರನ್ನು ಕೂಡ ಬಿಜೆಪಿ ಸರ್ಕಾರ ಹೆದರಿಸುವ ಕಾರ್ಯ ಮಾಡಿದೆ ಆಶ್ಚರ್ಯ ಅಂದ್ರೆ ಈ ದಾಳಿ ಬಿಜೆಪಿಯ ಯಾವ ರಾಜಕಾರಣಿ ಮೇಲೂ ಕೂಡ ಆಗಲ್ಲ ಸುದ್ದಿಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಇದು ನೆನ್ನೆ ಮೊನ್ನೆ ಆರೋಪ ಅಲ್ಲ ಬಹಳ ವರ್ಷಗಳಿಂದಲೂ ಈ ಗಂಭೀರವಾದಂತ ಆರೋಪವನ್ನ ವಿಪಕ್ಷಗಳು ಮಾಡ್ಕೊಂಡು ಬರ್ತಾ ಇದೆ ಸೋ ಕೇಂದ್ರದಲ್ಲಿ ಇರುವುದು ಬಿಜೆಪಿ ಅವರಿಗೆ ಎಲ್ಲೆಲ್ಲಿ ಕಾಂಗ್ರೆಸ್ ನ ನಾಯಕರು ಅಥವಾ ಬೇರೆ ಪಕ್ಷದ ವಿಪಕ್ಷ ನಾಯಕರುಗಳು ಸ್ಟ್ರಾಂಗ್ ಅನ್ಸ್ಕೊಳ್ತಾರೋ ಅವರ ಮನೆ ಮೇಲೆ ದಾಳಿ ಆಗುತ್ತೆ ಯಾವುದಾದ್ರೂ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಾಗುತ್ತೆ ಅವರನ್ನ ಕಾನೂನಿನ ಕುಳಿಕೆಯೊಳಗೆ ಸಿಲುಕಿಸಬೇಕು ಅಥವಾ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಸಿಲುಕಿಸಬೇಕು ಅನ್ನುವಂತ ಅಸ್ತ್ರವನ್ನ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇದು ನೆನ್ನೆ ಮೊನ್ನೆದಲ್ಲ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಮತ್ತೆ ಅದನ್ನು ಹೇಳಿದ್ದಾರೆ ಎಲ್ಲೆಲ್ಲಿ ಅವರಿಗೆ ಯಾರ್ಯಾರು ನಾಯಕರು ಥ್ರೆಟ್ ಅಂತ ಅನ್ಸ್ಬಿಡ್ತಾರೋ ಸ್ವಲ್ಪ ಭಯ ಆಗುತ್ತೋ ಅಂಥವ್ರ ಮೇಲೆ ಈ ಥರದ ದಾಳಿಯನ್ನು ಮಾಡ್ತಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ದಾರೆ ವಿರೋಧ ಪಕ್ಷಗಳನ್ನು ಮುಗಿಸಬೇಕು ಮೊದಲನೇದಾಗಿ ತಮಗೆ ಗೊತ್ತಿರೋ ಹಾಗೆ ಕಳೆದ 9-10 ವರ್ಷದಿಂದ ಅಂದರೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಮೋದಿಯವರ ಮತ್ತು ಅಮಿತ್ ಶಾ ಅವರ ಒಂದು ಅಧಿಕಾರ ಪ್ರಾರಂಭ ಆದಾಗಿಂದ ಈ ವಿರೋಧ ಪಕ್ಷಗಳನ್ನು ಮುಗಿಸಬೇಕು ಅಂದ್ಬಿಟ್ಟು ಒಂದು ಸಂಚನ್ನ ನಡೆಸ್ತಾ ಇದ್ದಾರೆ ಅವರ ಧ್ವನಿಯನ್ನು ಕಟ್ಟಾಕಬೇಕು ಎಲ್ಲೆಲ್ಲಿ ಅವರಿಗೆ ಕೆಲವು ವಿರೋಧ ಪಕ್ಷದಿಂದ ಇರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಿಂದ ಇರ್ಬೋದು ಅವರಿಗೆ ತೊಂದರೆ ಆಗ್ತಾ ಇದ್ದರೆ ಅವರಿಗೆ ಹೆದರ್ಸೋ ತಂತ್ರ ಬೆದರ್ಸೋ ತಂತ್ರ ಆಮೇಶ ಕೊಡುವ ತಂತ್ರ ಆಪರೇಷನ್ ಕಮಲ ಮುಖಾಂತರ ಇರ್ಬೋದು ಬೇರೆ ರೀತಿಗಳಲ್ಲಿ ಅವರಿಗೆ ಒಟ್ಟಾರೆ ಅವರ ಧ್ವನಿಯನ್ನು ಕಟ್ಟಾಕ್ಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾ ಇದ್ದಾರೆ ಕೆಲವು ಜನರಿಗೆ ಆಮೇಶ ಕೊಡ್ತಾರೆ ಕೆಲವು ಜನರಿಗೆ ಹೆದರಿಸ್ತಾರೆ ಕೆಲವು ಜನರಿಗೆ ಐಟಿ ಇಡಿ ಸಿಬಿಐ ಇವೆಲ್ಲನೂ ಕೂಡ ಮುಂದಿಟ್ಕೊಂಡು ಹೆದರ್ಸೋ ತಂತ್ರಗಳನ್ನು ಮಾಡ್ತಾರೆ ಯಾರ್ಯಾರು ಇವರಿಗೆ ಒಂದು ಥ್ರೆಟ್ ಆಗ್ತಾರೆ ಆ ಥ್ರೆಟ್ಟನ್ನು ಮುಗಿಸ್ಲಿಕ್ಕೆ ಇವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಹಿಂದಿನ ಒಂದು ಸರ್ಕಾರದಲ್ಲಿ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಬೇರೆ ಬೇರೆ ನಾಯಕರಿಗಾಗಲಿ ಅನಿಸೋ ಕೆಲಸ ಅಂತ ಮಾಡಿದ್ರು ಸಿಬಿಐ ಮುಖಾಂತರ ಐಟಿ ಇಡಿ ನಿಮಗೆಲ್ಲ ಗೊತ್ತಿದೆ ಚುನಾವಣೆ ಬಂದ ತಕ್ಷಣ ಬರೇ ವಿರೋಧ ಪಕ್ಷದ ನಾಯಕರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ನಡೀತದೆ ಬಿ ಜೆ ಪಿಯವರು ಯಾವ ಕಚೇರಿ ಮೇಲೂ ದಾಳಿ ನಡೆಯೋದಿಲ್ಲ ಯಾವ ಇದು ಇಲ್ಲ ಅವ್ರು ಏನೇ ಮಾಡ್ಬೋದು ಹಗಲು ದರೋಡೆ ಮಾಡಿದ್ರೂ ಪರವಾಗಿಲ್ಲ ಮರ್ಡರ್ ಮಾಡಿದ್ರೂ ಪರವಾಗಿಲ್ಲ ಅವ್ರ ಮೇಲೆ ಏನೇ ರೀತಿಯಾದಂಥ ಕಾನೂನು ಕಾರ್ಯವಾಹಿಗಳು ಆಗೋದಿಲ್ಲ ಆದರೆ ನಾವು ಏನೂ ಮಾಡಿಲ್ಲ ಅಂದ್ರೂ ಕೂಡ ನಮಗೆ ಒಂದು ಹೆದರಿಸುವ ತಂತ್ರವನ್ನು ಮಾಡ್ತಾ ಇದೆ